ನಮಸ್ಕಾರ, ಅಮೋಘ್ ಸ್ಪೆಷಲ್ ರಿಪೋರ್ಟ್ಗೆ ಸ್ವಾಗತ. ನಾನು ರಮ್ಯಾ. ಸರ್ಕಾರ ಕೋಟ್ಯಾಂತರ ರೂಪಾಯಿಯನ್ನ ಖರ್ಚು ಮಾಡಿ ಒಂದು ಯೋಜನೆಯನ್ನ ರೂಪಿಸುತ್ತೆ. ಅದೇ ರೀತಿ ಗ್ರಾಮೀಣ ಭಾಗದ ಜನತೆಗೆ ಶುದ್ಧ ನೀರು, ಕುಡಿಯುವ ನೀರನ್ನ ಕಲ್ಪಿಸಿಕೊಡ್ಬೇಕು ಅನ್ನುವಂತಹ ಗಮನದಲ್ಲಿ ಇಟ್ಕೊಂಡು ಅವರ ಆರೋಗ್ಯದ ದೃಷ್ಟಿಯಿಂದ ಒಂದು ಆರ್ಒ ಘಟಕಗಳನ್ನ ಕೂಡ ಸ್ಥಾಪನೆಯನ್ನ ಮಾಡಿರುತ್ತೆ. ಆದರೆ ಕಾರಣಾಂತರಗಳಿಂದ ಇತ್ತೀಚಿನ ದಿನಗಳಲ್ಲಿ ಸಂಬಂಧಪಟ್ಟ ಇಲಾಖೆ ಆರ್ಒ ಘಟಕಗಳ ನಿರ್ವಹಣೆ ಮಾಡೋದ್ರಲ್ಲಿ ಎಲ್ಲೋ ಒಂದ್ ಕಡೆ ಹಾದಿಯನ್ನ ತಪ್ಪಿದೆ. ಆದರೆ ಒಂದು ಗುರಿಯನ್ನ ಇಟ್ಟುಕೊಂಡು ಒಂದು ಸ್ಥಾಪನೆ ಮಾಡಿದಂತಹ ಆರ್ಒ ಘಟಕಗಳನ್ನ ಏನು ಸ್ಥಾಪನೆ ಮಾಡಲಾಗಿತ್ತು, ಒಂದು ಯೋಜನೆಯನ್ನ ಏನು ಶುರು ಮಾಡಲಾಗಿತ್ತು, ಈ ಒಂದು ಯೋಜನೆ ಹಾದಿ ತಪ್ಪಿದ್ಯಾ, ಈ ಒಂದು ಯೋಜನೆ ಹಳ್ಳ ಹಿಡಿಯೋದಕ್ಕೆ ಕಾರಣವಾದರೂ ಏನು, ಇದರ ಬಗ್ಗೆ ಈ ಒಂದು ಸ್ಪೆಷಲ್ ರಿಪೋರ್ಟ್ನಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗೋಣ. ಇವತ್ತಿನ ಚರ್ಚೆಯಲ್ಲಿ ನಮ್ಮ ಜೊತೆ ಭಾಗಿಯಾಗಿದ್ದಾರೆ ನನ್ನ ಸಹೋದ್ಯೋಗಿ ಪ್ರವೀಣ್. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಪ್ರವೀಣ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಇತ್ತೀಚಿನ ದಿನದಲ್ಲಿ ಏನು ಒಂದು ಆರ್ಒ ಘಟಕಗಳ ಸ್ಥಾಪನೆ ಆಯಿತು, ಅದೇ ರೀತಿ ಒಂದು ಸ್ವಲ್ಪ ದಿನ ಅದೇ ರೀತಿ ಆರ್ಒ ಘಟಕಗಳ ನಿರ್ವಹಣೆ ಕೂಡ ಚೆನ್ನಾಗಿನೇ ನಡೀತಾ ಇತ್ತು. ಒಂದು ಉದ್ದೇಶ ಏನಪ್ಪ ಈ ಒಂದು ಯೋಜನೆಯ ಉದ್ದೇಶ ಅಂತ ಅಂದರೆ ಗ್ರಾಮೀಣ ಭಾಗದ ಜನರಿಗೆ ಒಂದು ಶುದ್ಧ ಕುಡಿಯುವ ನೀರನ್ನ ಕಲ್ಪಿಸಿಕೊಡ್ಬೇಕು ಅನ್ನೋಂಥ ಉದ್ದೇಶದಿಂದ ಈ ಒಂದು ಯೋಜನೆಗಳನ್ನ ಶುರು ಮಾಡಿದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಆರ್ಒ ಘಟಕಗಳು ಇದೆ, ಆದರೆ ಅದರ ನಿರ್ವಹಣೆ ಸರಿಯಾದ ರೀತಿಯಲ್ಲಿ ಆಗ್ತಾ ಇಲ್ಲ. ಏನಕ್ಕಿರ್ಬೋದು, ಕಾರಣಗಳೇನು ಅಂತ ತಿಳಿಸೋದಾದ್ರೆ. ರಮ್ಯಾ, ಏನು ಸರ್ಕಾರ ಯೋಜನೆ ಮಾಡ್ತು, ಜನರಿಗೆ ಊಟ, ವಸತಿ, ನೀರು ಇಂತಹ ಮೂಲಭೂತ ಸೌಕರ್ಯಗಳನ್ನು ನೀಡಬೇಕು, ಅದು ಸರ್ಕಾರದ ಮುಖ್ಯ ಆದ್ಯತೆಯಾಗಿರತಕ್ಕಂಥದ್ದು. ಸೊ ಈ ಆದ್ಯತೆಯ ಪೈಕಿ ಕುಡಿಯುವ ನೀರು ಜನರಿಗೆ ತುಂಬ ಮುಖ್ಯ. ಹಾಗಾಗಿ ಕುಡಿಯುವ ನೀರಿನಲ್ಲಿ ಗುಣಮಟ್ಟತೆಯನ್ನು ಕಾಯ್ದುಕೊಳ್ಬೇಕು, ಕುಡಿಯುವ ನೀರಿನಲ್ಲಿ ಯಾವುದೇ ರೀತಿ ರಾಜಿ ಇಲ್ಲ, ಜನರ ಆರೋಗ್ಯ ಕಾಪಾಡುವಲ್ಲಿ ನೀರು ತುಂಬ ಮುಖ್ಯ, ನೀರು ಮಾನವನ ಜೀವನದ ಅವಿಭಾಜ್ಯ ಅಂಗ. ಸೊ ಹಾಗಿದ್ದ ಊಟ ಇಲ್ದಿದ್ರು ಇರ್ತಾರೆ, ನೀರು ಇಲ್ದಿದ್ರೆ ಇರಲ್ಲ. ಸೊ ಈ ಒಂದು ಪರಿಸ್ಥಿತಿಯಲ್ಲಿ ಇರಬೇಕಾದಾಗ ಸರ್ಕಾರ ಒಂದು ನಿರ್ಧಾರ ಮಾಡುತ್ತೆ, ಜನರಿಗೆ ಆಧುನಿಕತೆಯನ್ನು ಒಳಗೊಂಡಂಥ ಈ ಒಂದು ಜಗತ್ತಿನಲ್ಲಿ ಕುಡಿಯುವ ನೀರು ಶುದ್ಧವಾಗಿರಬೇಕು ಮತ್ತು ಗುಣಮಟ್ಟತೆಯಾಗಿರಬೇಕು. ಆ ಕಾರಣಕ್ಕೋಸ್ಕರ ಸರ್ಕಾರ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಸ್ಥಾಪನೆ ಮಾಡಬೇಕು, ಪ್ರತಿ ಹಳ್ಳಿಗಳಲ್ಲಿ ಗ್ರಾಮಗಳಲ್ಲಿ ಸ್ಥಾಪನೆ ಮಾಡಬೇಕು ಅನ್ನುವಂಥ ಉದ್ದೇಶದಿಂದಾಗಿ 2014 ಈ ಒಂದು ಯೋಜನೆಗೆ ಕಾರ್ಯರೂಪಕ್ಕೆ ಬರ್ತದೆ. ಆದರೆ ಈ ಒಂದು ಯೋಜನೆ ಎಷ್ಟರ ಮಟ್ಟಿಗೆ ಜನತೆಗೆ ತಲುಪ್ತಾ ಇದೆ, ಎಷ್ಟರ ಮಟ್ಟಿಗೆ ಜನ ಈ ಯೋಜನೆಯನ್ನು ಬಳಸ್ಕೊಳ್ತಾ ಇದ್ದಾರೆ, ಆರ್ಒ ಪ್ಲಾಂಟ್ಗಳಲ್ಲಿ ಎಷ್ಟರ ಮಟ್ಟಿಗೆ ಜನ ನೀರನ್ನು ಬಳಸ್ತಾ ಇದ್ದಾರೆ, ಅದೇ ನೀರನ್ನು ಕುಡಿದ್ರೆ ಅವರಿಗೆ ಆಗ್ತಕ್ಕಂಥ ಲಾಭಗಳೇನು, ನಷ್ಟಗಳೇನು, ಯಾಕೆ ಮುಂಚೆ ಎಲ್ಲ ಬಾವಿ ನೀರಿತ್ತು, ನೆಲ್ಲಿ ನೀರಿತ್ತು, ನಳಾಯಿ ನೀರಿತ್ತು, ಸೊ ಈಗಿದ್ದಾಗಲೂ ಕೂಡ ಯಾಕೆ ಆರ್ಒ ಘಟಕಗಳನ್ನೇ ಅವಲಂಬಿಸ್ತಿದ್ದಾರೆ ಅನ್ನುವಂಥದ್ದನ್ನು ನೋಡೋದಾದರೆ ಎಷ್ಟೋ ಗ್ರಾಮಗಳಲ್ಲಿ ನೀರಿನ ಮಟ್ಟ ಅಂದರೆ ಅದರ ಗುಣಮಟ್ಟತೆ ಕಡಿಮೆ ಆಗಿರ್ತದೆ, ಮತ್ತು ಫ್ಲೋರೈಡ್ ಯುಕ್ತ ನೀರು ಕೂಡ ಬರ್ತಾ ಇರ್ತದೆ. ಆದ್ದರಿಂದಾಗಿ ಅದನ್ನು ತಪ್ಪಿಸಬೇಕು, ಜನರಿಗೆ ಆರೋಗ್ಯವನ್ನು ಕಾಪಾಡಬೇಕು ಅನ್ನುವ ನಿಟ್ಟಿನಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ರಾಜ್ಯ ಸರ್ಕಾರ ಸ್ಥಾಪನೆ ಮಾಡುತ್ತೆ. ಆ ನಿಟ್ಟಿನಲ್ಲಿ ಎಲ್ಲ ಒಂದು ಗ್ರಾಮಗಳಲ್ಲೂ ಕೂಡ ಇದು ಕಟ್ಟುನಿಟ್ಟಾಗಿ ಜಾರಿಯಾಗಬೇಕು ಅಂತ ಹೇಳ್ಬಿಟ್ಟು 2014 ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಈ ಒಂದು ಯೋಜನೆಗೆ ಒಂದು ಅಡಿಪಾಯವನ್ನು ಹಾಕುತ್ತೆ. ಅದಾದ ನಂತರದಲ್ಲಿ ಎಲ್ಲ ಗ್ರಾಮಗಳಲ್ಲೂ ಕೂಡ ಈ ಯೋಜನೆ ಅನುಷ್ಠಾನ ಆಗುತ್ತೆ. ಆದರೆ ಈ ಒಂದು ಶುದ್ಧ ಕುಡಿಯುವ ನೀರಿನ ಘಟಕದ ನಿರ್ವಹಣೆಗೆ ಸರ್ಕಾರ ಮಾಡಲಿಕ್ಕೆ ಸಾಧ್ಯವಿಲ್ಲ ಆರಂಭದಲ್ಲಿ ಅಂತ ಹೇಳಿಬಿಟ್ಟು ಖಾಸಗಿಯವರಿಗೆ ಇದನ್ನು ಮೇಂಟೈನ್ ಮಾಡಿರಿ, ನಿರ್ವಹಣೆ ಮಾಡಿರಿ ಅಂತ ಏಜೆನ್ಸಿಗಳಿಗೆ ಇದನ್ನು ಕೊಡೋದಕ್ಕೆ ಮುಂದಾಗ್ತಾರೆ. ಆಗ ಈ ಏಜೆನ್ಸಿಗಳು ತಗೊಂಡು ಅದು ನಿರ್ವಹಣೆಯ ಜವಾಬ್ದಾರಿನ ಏಜೆನ್ಸಿಯವರು ಹೊತ್ಕೊಳ್ತಾರೆ. ಆದರೆ ಈ ಏಜೆನ್ಸಿಯವರು ಏನು ಮಾಡ್ತಾರೆ, ತಮಗೆ ಲಾಭ ಎಷ್ಟರವರೆಗೆ ಲಾಭ ಬರುತ್ತೋ ಅಲ್ಲಿವರೆಗೂ ಮಾತ್ರ ಮಾಡ್ಕೊಳ್ತಾರೆ. ಅದರಲ್ಲಿ ಹಾಕಿರ್ತಕ್ಕಂಥ ಮಿಷಿನ್ಗಳು ಎಲ್ಲಿವರೆಗೂ ಕೆಲಸ ಮಾಡ್ತವೋ ಅಲ್ಲಿವರೆಗೂ ಮಾತ್ರ ತಮ್ಮ ಯೋಜನೆಯನ್ನು ತಮ್ಮ ಒಂದು ಕಾಂಟ್ರಾಕ್ಟನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ. ಅದಾದ ನಂತರದಲ್ಲಿ ಎಲ್ಲಿ ಆ ಒಂದು ಮಿಷಿನ್ಗಳು ಕೆಟ್ಟೋಗ್ತವೆ ಅಲ್ಲಿಗೆ ಆ ಯೋಜನೆ ಅಲ್ಲಿಗೆ ಬಿಟ್ಬಿಡ್ತಾರೆ, ಕಾಂಟ್ರಾಕ್ಟ್ನ ಅಲ್ಲಿಗೆ ಸ್ಟಾಪ್ ಮಾಡಿಬಿಡ್ತಾರೆ, ಅದನ್ನು ನಿರ್ವಹಣೆ ಮಾಡೋದಕ್ಕೂ ಹೋಗೋದಿಲ್ಲ, ಅದು ಯಾವುದೇ ರೀತಿ ಮೇಂಟೆನೆನ್ಸ್ ಕೂಡ ಅದರಲ್ಲಿ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ, ಅಷ್ಟರ ಮಟ್ಟಿಗೆ ಅದು ಕೆಟ್ಟು ಹೋಗಿರುತ್ತವೆ. ಇದು ವಾಸ್ತವದ ಪರಿಸ್ಥಿತಿ. ಎಸ್ ಪ್ರವೀಣ್, ಇವಾಗ ಸರ್ಕಾರ ಏನೋ ಒಂದು ಯೋಜನೆಯನ್ನ ರೂಪಿಸುತ್ತೆ, ರೂಪಿಸಿದ ನಂತರ ಎಲ್ಲ ಕೂಡ ತಾನೇ ಮೇಂಟೈನ್ ಮಾಡೋದಕ್ಕೆ ಆಗಲ್ಲ ಅಂತ ಒಂದು ಏಜೆನ್ಸಿ ಕೈಗೆ ಕೊಡುತ್ತೆ. ಇವಾಗ ಏಜೆನ್ಸಿ ಅವರು ಕೂಡ ಕೈ ಬಿಟ್ಟಿದ್ದಾರೆ ಅಂತಂದ್ರೆ ಒಂದು ಸರ್ಕಾರ ಯಾವೆಲ್ಲ ಒಂದಷ್ಟು ಇನ್ಸ್ಟ್ರೂಮೆಂಟ್ಗಳನ್ನ ಹಾಕಿತ್ತು, ಒಂದು ಯಾವೆಲ್ಲ ಒಂದು ಟೆಕ್ನಾಲಜಿಯನ್ನ ಬಳಸಿತ್ತು, ಅದರ ಮೇಲೆ ಈ ಒಂದು ಆರ್ಒ ಪ್ಲಾಂಟ್ಗಳು ನಡೆಸ್ಕೊಂಡು ಹೋಗ್ತಾ ಇತ್ತು, ಅದರಲ್ಲಿ ಏನೋ ಕೆಟ್ಟೋಗಿದೆ ಯಂತ್ರಗಳು ಅಂತ ಅಂದಾಗ ಏಜೆನ್ಸಿ ಅವರು ಕೈ ಬಿಟ್ಟಿದ್ದಾರೆ, ಅದೊಂದು ಕೂಡ ಜನರಿಂದ ಆ ಒಂದು ಮಾತುಗಳು ಕೇಳಿ ಬರ್ತಿದೆ ಅಂತ ನೀವು ಹೇಳಿದ್ರಿ. ಇವಾಗ ಸರ್ಕಾರ ಈ ಒಂದು ಏಜೆನ್ಸಿಗಳು ಏನೆಲ್ಲ ಈ ಒಂದು ಆರ್ಒ ಘಟಕಗಳನ್ನು ನಿಲ್ಲಿಸಿದೆ, ಸರ್ಕಾರದ ಗಮನಕ್ಕೆ ಬಂದಿಲ್ವಾ ಇದು ಯಾವುದು? ಎಸ್, ಸರ್ಕಾರದ ಗಮನಕ್ಕೆ ಬಂದಿಲ್ಲ ಅನ್ನೋದಕ್ಕಿಂತ ಮುಖ್ಯವಾಗಿ ಇದರ ನಿರ್ವಹಣೆ ಮಾಡಬೇಕಾಗಿರ್ತಕ್ಕಂಥದ್ದು ಏನು ಏಜೆನ್ಸಿಗಳು ಏಜೆನ್ಸಿಗಳಿಗೆ
ಕೊಟ್ಟಿರ್ತಕ್ಕಂಥದ್ದು ಇಲಾಖೆ ಇಲಾಖೆ ಅಧಿಕಾರಿಗಳು ಅದನ್ನು ಮಾನಿಟರ್ ಮಾಡಬೇಕಾಗಿತ್ತು. ಇಲಾಖೆ ಅಧಿಕಾರಿಗಳು ಇದು ಸರಿಯಾಗಿ ಕೆಲಸ ಮಾಡ್ತಾ ಇದೆಯಾ, ನೀವು ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಕೆಮಿಕಲ್ ಎಷ್ಟು ಹಾಕ್ತಿದ್ದಾರೆ, ಯಾವ ಥರ ನೀವು ಮೇಂಟೈನ್ ಮಾಡ್ತಿದ್ದೀರಾ, ಶುಚಿತ್ವ ನೈರ್ಮಲ್ಯ ಯಾವ ಥರ ಕಾಪಾಡ್ಕೊಂಡು ಹೋಗ್ತಿದ್ದಾರೆ, ಈ ಎಲ್ಲ ವಿಚಾರಗಳ ಕುರಿತಂತೆ ಒಂದಷ್ಟು ಪ್ರಗತಿ ಪರಿಶೀಲನಾ ವರದಿಗಳನ್ನು ತರಿಸ್ಕೊಂಡು ಮಾಡಬೇಕಾಗಿತ್ತು. ಆದರೆ ಏಜೆನ್ಸಿಗೆ ಕೊಟ್ಬಿಟ್ಟಿದ್ದೀವಿ, ನಮ್ಮ ಕೆಲಸ ಮುಗೀತು ಅಂತ ಕೈ ತೊಳ್ಕೊಂಡು ಯಾವಾಗ ಇಲಾಖೆ ಕೈ ತೊಳ್ಕೊಳ್ತೋ ಆವಾಗ ಸಂಪೂರ್ಣವಾಗಿ ಈ ಒಂದು ಯೋಜನೆ ಹಳ್ಳ ಹಿಡಿತು ಅಂತಲೇ ಹೇಳ್ಬೋದು. ಆಗ ಏಜೆನ್ಸಿಯವ್ರು ಏನು ಮಾಡ್ತಾರೆ, ಯಾರೂ ಕೇಳೋದಿಲ್ಲ ಬಿಡು, ನಮ್ಮ ಇಷ್ಟದ ಪ್ರಕಾರ ನಡ್ಕೊಂಡು ಹೋಗ್ಬೋದು ಅನ್ನುವಂಥ ಕಾರಣಕ್ಕೋಸ್ಕರ ಈ ಒಂದು ಆರ್ಒ ಘಟಕಗಳು ಕೆಲವೊಂದು ಏನು ದುಸ್ಥಿತಿಗೆ ಬಂದಿರತಕ್ಕಂಥದ್ದು ಮತ್ತೆ ಕೆಲವೊಂದು ಇದ್ದಾವೆ. ಬಟ್ ಅದರ ನಿರ್ವಹಣೆ ಯಾವ ಥರ ಇದೆ ಅನ್ನೋದನ್ನು ವಾಸ್ತವವಾಗಿ ನಾವು ನೋಡೋದಾದ್ರೆ ಖಂಡಿತವಾಗ್ಲೂ ಹೇಳ್ಕೊಳ್ಳೋಷ್ಟೇನು ಕರೆಕ್ಟ್ ಆಗಿಲ್ಲ. ಎಸ್ ಪ್ರವೀಣ್, ಸಮಸ್ಯೆಗಳ ಬಗ್ಗೆ ಮಾತನಾಡೋದಕ್ಕಿಂತ ಮುಂಚೆ ಒಟ್ಟಾರೆ ತುಮಕೂರು ಜಿಲ್ಲೆಯಾದ್ಯಂತ ಎಷ್ಟು ಒಂದು ಆರ್ಒ ಘಟಕಗಳು ಇದೆ, ಇದೆಲ್ಲ ನಿರ್ವಹಣೆ ಯಾವ ರೀತಿ ಆಗ್ತಾ ಇದೆ ಅಂತ? ಎಸ್, ತುಮಕೂರಿನಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಭುಜಿ ಅವರು ಕೊಟ್ಟಂಥ ಮಾಹಿತಿ ಪ್ರಕಾರನೇ ಒಟ್ಟು 1687 ಶುದ್ಧ ಕುಡಿಯುವ ನೀರಿನ ಘಟಕಗಳು ಇದ್ದಾವೆ. ಆದರೆ ಅವುಗಳ ಪೈಕಿ 1400 ಘಟಕಗಳು ಮಾತ್ರ ಇಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥದ್ದು. ಸೊ ನಾವು ನೋಡ್ಬೋದು ಅಲ್ಲಿ ಇನ್ನೂ ಕೂಡ 300-400 ಘಟಕಗಳು ಕೆಲಸ ಮಾಡ್ತಾ ಇಲ್ಲ, 300-400 ಘಟಕಗಳು ಕೆಲಸ ಮಾಡ್ತಾ ಇಲ್ಲ. ಸೊ ಅವ್ರು ಕೊಟ್ಟಿರೋ ಮಾಹಿತಿ ಕೇವಲ ಘಟಕಗಳು ಸುಸ್ಥಿರವಾಗಿದ್ದಾವೆ ಅಂತ. ಆದರೆ ಅಲ್ಲಿ ನಿರ್ವಹಣೆ ಯಾವ ಥರ ಆಗಬೇಕು, ಅಲ್ಲಿ ಯಾವ ಥರ ಅದನ್ನು ಮೇಂಟೈನ್ ಮಾಡ್ತಾರೆ, ಏಜೆನ್ಸಿಯವ್ರಿಗೆ ಕೊಟ್ಟಿದ್ದಾರ, ಸಿ ನಾವು ನೋಡ್ಬೋದಾದ್ರೆ ಏಜೆನ್ಸಿಯವರಿಗೆ 2023 ಏಜೆನ್ಸಿಯವರ ಒಂದು ಅವಧಿ ಮುಗಿದಿದೆ. ಅದಾದ ನಂತರದಲ್ಲಿ ಪ್ರಭುಜಿಯವರು ಹೇಳ್ತಾರೆ ಇದನ್ನು ನಾವೆಲ್ಲ PDOಗಳ ಅಸ್ತಿತ್ವಕ್ಕೆ ಕೊಡ್ತೀವಿ, PDOಗಳು ಇದನ್ನು ಮೇಂಟೈನ್ ಮಾಡಬೇಕು, ಅವ್ರು ಮಾತ್ರ ಇದನ್ನು ನಿರ್ವಹಣೆ ಮಾಡ್ಕೊಂಡು ಹೋಗಬೇಕು ವಾಟರ್ಮ್ಯಾನ್ಗಳ ಮುಖಾಂತರ ಅಂತ ಹೇಳ್ತಾರೆ. ಆದರೆ ಇದುವರೆಗೂ ಕೂಡ ಯಾವುದೇ PDOಗಳು ಕೇಳಿದರೂ ಕೂಡ ಸರ್ ಇದುವರೆಗೂ ನಮ್ಮ ಗಮನಕ್ಕೆ ಬಂದಿಲ್ಲ, ನಮ್ಮ ಹ್ಯಾಂಡ್ ಓವರ್ ಆಗಿಲ್ಲ, ಬಟ್ ನಾವೇನಂದರೆ ಇದು ಕೆಟ್ಟೋಗಿದೆ ಅಂತ ಒಂದು ಲೆಟರ್ ಹಾಕ್ತಾ ಇದ್ದೀವಿ, ಕುಡಿಯುವ ನೀರು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯವರಿಗೆ ನಾವು ಲೆಟರ್ ಕೊಡ್ತಾ ಇದ್ದೀವಿ, ಆದರೆ ಯಾರೂ ಕೂಡ ಇದುವರೆಗೂ ನಮಗೆ ರೆಸ್ಪಾನ್ಸ್ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ಮತ್ತೆ ಸರ್ ರೆಸ್ಪಾನ್ಸ್ ಮಾಡಿಲ್ಲ ಅಂದರೆ ನೀವೇನಾದರೂ ಕೇಳಬೇಕಲ್ಲ ಸರ್, ಪ್ರತಿ ಬರಹ ಕೇಳಬೇಕು, ಹಿಂಬರಹ ಕೇಳಬೇಕಲ್ಲ ಸರ್, ಅಂದರೆ ನಮ್ಮ ಒಂದು ಹ್ಯಾಂಡ್ ಓವರಿಗೆ ಕೊಟ್ಟಿಲ್ಲ ಸರ್, ನಮ್ಮ ಹ್ಯಾಂಡ್ ಓವರಿಗೆ ಕೊಡೋವರೆಗೂ ನಾವೇನು ಮಾಡೋಕ್ಕಾಗಲ್ಲ ಅನ್ನುವಂಥ ಉತ್ತರವನ್ನು ಎಲ್ಲ PDOಗಳು ಕೊಡ್ತಾ ಇರ್ತಕ್ಕಂಥದ್ದು. ವಿಶೇಷವಾಗಿ ತುಮಕೂರು ಗ್ರಾಮಾಂತರ ಆಗಿರ್ಬೋದು, ತುಮಕೂರು ನಗರ ಆಗಿರ್ಬೋದು, ಇದು ತುಂಬ ಸಮಸ್ಯೆಯಾಗಿದೆ. ಯಾವ ಆರ್ಒ ಘಟಕಗಳು ಕೆಲಸ ಮಾಡ್ತಾ ಇದ್ದಾವೆ, ಯಾವ ಆರ್ಒ ಘಟಕಗಳು ಕೆಲಸ ಮಾಡ್ತಾ ಇಲ್ಲ, ಈಗ ನಾವು ನೋಡ್ತಾ ಹೋದ್ರೆ ಸುಮಾರು ಆರ್ಒ ಘಟಕಗಳು ಕೆಲಸ ಮಾಡ್ತಾ ಇಲ್ಲ. ಸೊ ನಾವು ಒಂದು ಉದಾಹರಣೆ ನೋಡೋದಾದ್ರೆ ಬೆಳಗುಂಬ ಗ್ರಾಮ ಪಂಚಾಯತಿಯಲ್ಲಿ 3 ಆರ್ಒ ಘಟಕಗಳು ಕೆಲಸ ಮಾಡ್ತಾ ಇಲ್ಲ ವಾಸ್ತವದಲ್ಲಿ. ಈಗಿದ್ದಾಗಲೂ ಕೂಡ ಅಲ್ಲಿ ಪಕ್ಕದಲ್ಲೇ ಒಂದು ಶುದ್ಧ ಗಂಗಾ ಅಂತ ಇದೆ, ಅಲ್ಲಿ ಏನು ಮಾಡ್ತಾ ಇದ್ದಾರೆ, ಶುದ್ಧ ಗಂಗಾದಲ್ಲಿ ಹೈಜೆನಿಕ್ ಕೊಡ್ತಾರೋ ಏನು ಕೊಡ್ತಾರೋ ಗೊತ್ತಿಲ್ಲ, ಆದರೆ ಅಲ್ಲಿ 3 ರೂಪಾಯಿ ಕಲೆಕ್ಟ್ ಮಾಡ್ತಿದ್ದಾರೆ ಪ್ರತಿ 20 ಲೀಟರ್ ನೀರಿಗೆ. ಅದೇ ಸರ್ಕಾರಿ ಆರ್ಒ ಘಟಕಗಳಲ್ಲಿ 2 ರೂಪಾಯಿಗೆ ಪ್ರತಿ 20 ಲೀಟರ್ಗೆ 2 ರೂಪಾಯಿ ನಿಗದಿ ಮಾಡಿತ್ತು, ಆದರೆ ಆರ್ಒ ಘಟಕಗಳು ಸ್ಥಗಿತವಾಗಿದ್ದಾವೆ, ಯಾವುದೂ ಕೂಡ ಕೆಲಸ ಮಾಡ್ತಾ ಇಲ್ಲ. ಅದರ ಹಾಕಿರ್ತ ಮೋಟ್ರ್ ಆಗಿರ್ಬೋದು, ಮೀಟರ್ಗಳಾಗಿರ್ಬೋದು, ಯಾವುದೂ ಕೂಡ ಅಲ್ಲಿ ಕೆಲಸ ಮಾಡ್ತಾ ಇಲ್ಲ ಅಂತಕ್ಕಂಥದ್ದನ್ನ ಅಲ್ಲಿ ವಾಸ್ತವವಾಗಿ ನಾವು ಕಂಡುಕೊಂಡಂಥದ್ದು. ಸರ್ಕಾರದಿಂದ ಕೂಡ ಈ ಒಂದು ಯೋಜನೆಯಿಂದ ಆರ್ಒ ಘಟಕಗಳ ಸ್ಥಾಪನೆ ಆದರೂ ಕೂಡ ಖಾಸಗಿ ಅವರು ನಡೀತಾ ಇರುವಂತಹ ಆರ್ಒ ಘಟಕಗಳ ರೀತಿ ಈ ಒಂದು ಸರ್ಕಾರದಿಂದ ಸ್ಥಾಪನೆ ಆಗಿರುವಂತಹ ಆರ್ಒ ಘಟಕಗಳು ರನ್ ಆಗ್ತಾ ಇಲ್ಲ, ಸದ್ಯಕ್ಕೆ ಸ್ಥಗಿತಗೊಂಡಿದೆ, ಇದೆಲ್ಲ ಸ್ಥಗಿತಗೊಂಡಿದೆ ಇದ್ರೂ ಕೂಡ ನಿರ್ವಹಣೆ ಮಾಡೋರಿಲ್ಲ ಅಂತ ಅಂದ್ರೆ ಇಲಾಖೆಗೆ ಗೊತ್ತಿರುತ್ತೆ. ಯಾಕಂದ್ರೆ ಈ ಒಂದು ಆರ್ಒ ಘಟಕ ಸ್ಥಾಪನೆ ಮಾಡಲಾಗಿದೆ ಈ ಒಂದು ಏರಿಯಾದಲ್ಲಿ ಅಂತ ಅಂದಾಗ ದಿನನಿತ್ಯ ಎಷ್ಟು ಕುಡಿಯೋ ನೀರನ್ನಲ್ಲಿ ಬಳಸಲಾಗುತ್ತೆ, ಸುಮಾರು ಎಷ್ಟು ಜನಕ್ಕೆ ಇದು ಉಪಯೋಗ ಆಗುತ್ತೆ, ಎಷ್ಟು ಲೀಟರ್ದು ಎಷ್ಟು ಕೆಮಿಕಲನ್ನು ಯೂಸ್ ಮಾಡ್ತಾರೆ, ಏನೆಲ್ಲ ಒಂದು ಬೇಸಿಕ್ ಡೀಟೇಲ್ಸ್ ಇರುತ್ತೆ ಒಂದು ಇಲಾಖೆಗೆ ಗೊತ್ತಿರುತ್ತೆ. ಇಷ್ಟು ದಿನ ಕೂಡ ಸ್ಥಗಿತಗೊಂಡಿದೆ ಈ ಒಂದು ಆರ್ಒ ಘಟಕ ಅಂದಾಗ ಇಲಾಖೆಯವರ ಗಮನಕ್ಕೆ ಬಂದಿಲ್ವಾ? ಅಥವಾ ಇಲ್ಲಿ ನಾವೇನು ನೋಡ್ತಿದ್ದೀವಿ, ಮಾನದಂಡಗಳು ಅಂತ ಇರುತ್ತೆ. ಯಾವುದೇ ಆರ್ಒ ಘಟಕಗಳನ್ನು ನಾವು ನಿರ್ವಹಣೆ ಮಾಡಬೇಕಾದಾಗ ಅದಕ್ಕೆ ಇಂಥದ್ದೇ ಆದ ಮಾನದಂಡಗಳಿರಬೇಕು. ಇದೇ ರೀತಿಯಾಗಿ ನೀವು ಆರ್ಒ ಘಟಕಗಳನ್ನು ನಡೆಸ್ಕೊಂಡು ಹೋಗಬೇಕು ಅಂತ ಇಲಾಖೆ ಯಾರು ಏಜೆನ್ಸಿ ತೊಗೊಂಡಿರ್ತಾರಲ್ಲ ಅವರಿಗೆ ಒಂದು ಲಿಸ್ಟನ್ನು ಕೊಟ್ಟಿರ್ತಾರೆ, ಅದರಲ್ಲಿ ಲ್ಯಾಬ್ ರಿಪೋರ್ಟ್ ಹಾಕಬೇಕು, ಮತ್ತು ಹೈಜೆನಿಕ್ ಮೇಂಟೈನ್ ಮಾಡಬೇಕು, ಎಷ್ಟು ಲೀಟ್ರ್ ವಾಟರ್ಗೆ ಎಷ್ಟು ಲೀಟ್ರ್ ನೀವು ಕೆಮಿಕಲ್ನ ಮಿಕ್ಸ್ ಮಾಡ್ತೀರಾ ಅನ್ನೋ ಕುರಿತಾಗಿ ನೀವು ಲ್ಯಾಬ್ ರಿಪೋರ್ಟ್ನ ಪ್ರತಿ 15 ದಿನಕ್ಕೊಮ್ಮೆ ಹಾಕಬೇಕು, ಎಲ್ಲಿ ಅದೇ ಆರ್ಒ ಘಟಕದ ಎದುರುಗಡೆ. ಆದರೆ ಇದುವರೆಗೂ ಈ ಕೆಲಸ ಯಾವ ಆರ್ಒ ಘಟಕದಲ್ಲಿ ಆಗ್ತಾ ಇದೆ ನೋಡ್ಕೊಂಬರಲಿ. ಸೊ ನಾವು ನೋಡಿದ ಪ್ರಕಾರ ಯಾವ ಆರ್ಒ ಘಟಕದಲ್ಲಿಯೂ ಕೂಡ ಸಂಪೂರ್ಣವಾಗಿ 90% ಯಾವ ಆರ್ಒ ಘಟಕಗೂ ಲ್ಯಾಬ್ ರಿಪೋರ್ಟ್ ಆಗ್ತಾ ಇಲ್ಲ, ಯಾವ ಆರ್ಒ ಘಟಕಗಳಿಗೂ ಅದು ನಿರ್ವಹಣೆ ಕೂಡ ಆಗ್ತಾ ಇಲ್ಲ, ಏನು ಬರಬೇಕು ನೀರು ಬಿಡಬೇಕು ಹೋಗಬೇಕು. ಸೊ ತುಮಕೂರು ಜನತೆ ಒಂದು ಪ್ರಶ್ನೆ ಮಾಡ್ಕೊಬೇಕು, ತಾವು ಕುಡಿತಾ ಇರ್ತಕ್ಕಂಥ ನೀರು ಶುದ್ಧ ನೀರಾ ಅಥವಾ ಬರೀ ನೀರಾ? ಅದಕ್ಕೆ ಆರ್ಒ ಘಟಕ ಅಂತ ಯಾಕೆ ಹೆಸರಿಡಬೇಕು? ಬರೀ ನೀರೇ ಕೊಡ್ಬೋದಿತ್ತಲ್ಲ, ನೆಲ್ಲಿ ಮುಖಾಂತರನೂ ಕೊಡ್ಬೋದಿತ್ತಲ್ಲ, ನೀರು ಎಷ್ಟು ಹೈಜೆನಿಕ್ ಆಗಿದ್ದಾವೆ ಇದನ್ನೆಲ್ಲ ನೋಡಬೇಕಿತ್ತ, ಪ್ರಶ್ನೆ ಮಾಡ್ಕೋತಾರೆ.
ಈ ಒಂದು ಗಂಭೀರವಾಗಿ ಪರಿಗಣಿಸಿದಾಗ ಈ ವಿಚಾರವನ್ನು ಲ್ಯಾಬ್ ರಿಪೋರ್ಟ್ ಎಷ್ಟು ಜನಕ್ಕೆ ಹಾಕಿದ್ದಾರೆ ಅನ್ನುವಂಥದ್ದು. ಲ್ಯಾಬ್ ರಿಪೋರ್ಟ್ ಯಾರೂ ಕೂಡ ಹಾಕಿಲ್ಲ, ಇದು ನಮ್ಮ ವಾಸ್ತವ ವರದಿಯಲ್ಲಿ ಕಂಡುಕೊಂಡಂಥದ್ದು. ಈ ಥರವಾದ ವಿಚಾರಗಳನ್ನು ಕಂಡುಕೊಂಡಂಥ ಸಂದರ್ಭದಲ್ಲಿ ಪ್ರಭುಜಿ ಅವರು ಅಂದರೆ CEO ಅವರು ಹೇಳ್ತಾರೆ, ಇನ್ನು ಮೇಲೆ ಎಲ್ಲ ಪಿ ಡಿ ಒಗಳಿಗೂ ಕೂಡ ಏನು ಆರ್ ಒ ಘಟಕಗಳ ನಿರ್ವಹಣೆ ಮಾಡೋದಕ್ಕೆ ನಾವು ಒಪ್ಪಿಸ್ತಾ ಇದ್ದೀವಿ ಅಂತ ಹೇಳ್ತಾರೆ. ಆದರೆ ಇದುವರೆಗೂ ಪಿ ಡಿ ಒ ಅವ್ರು ಹೇಳ್ತಿದ್ದಾರೆ ನಮಗೆ ಬಂದಿಲ್ಲ ಸರ್ ಅಂತೇಳಿ. ಹಾಗಾದರೆ ಯಾರಿದನ್ನು ನಿರ್ವಹಣೆ ಮಾಡಬೇಕು, ಯಾರಿದ್ದನ್ನು ಸೂಕ್ತ ರೀತಿಯಲ್ಲಿ ಕರ್ತ್ಕೊಂಡು ಹೋಗಬೇಕು ಅನ್ನೋವಂಥದ್ದು ಗೊತ್ತಿಲ್ಲ. ಮತ್ತು ಇನ್ನೊಂದು, ಈ ಆರ್ ಒ ಘಟಕಗಳಲ್ಲಿ ಲ್ಯಾಬ್ ರಿಪೋರ್ಟ್ ಹಾಕಬೇಕು ಅಂತ ಹೇಳಿದ್ವಿ. ಲ್ಯಾಬ್ ರಿಪೋರ್ಟ್ ಯಾವ ಥರ ಬೇಕು ಅಂತಂದರೆ, ಕುಡಿಯುವ ನೀರಿನ ಮೂಲಗಳ ಮಾದರಿಯಲ್ಲಿ ರಾಸಾಯನಿಕ ಮತ್ತು ಬ್ಯಾಕ್ಟೀರಿಯಾಗಳು ಅವುಗಳನ್ನ ಪರೀಕ್ಷೆ ಮಾಡಿಸಲೇಬೇಕಾಗುತ್ತೆ ಮುಖ್ಯವಾಗಿ. ಮತ್ತು ಗ್ರಾಮೀಣ ಪ್ರದೇಶ ಎಲ್ಲ ಕುಡಿಯುವ ನೀರಿನ ಮೂಲಗಳು ಸರಿಯಾಗಿದ್ದಾವೆ ಅಂತ ಹೇಳೋಕ್ಕಲ್ಲ. ಮತ್ತು ಅಲ್ಲಿ ಬರ್ತಕ್ಕಂಥ ನೀರು ಅಲ್ಲಿಯೇ ಬೋರ್ವೆಲ್ ಕೊರೆದು ನೀರನ್ನ ಆರ್ ಒ ಘಟಕಕ್ಕೆ ಸಪ್ಲೈ ಮಾಡ್ತಿರ್ತಕ್ಕಂಥದ್ದು. ಹಾಗಿದ್ದಾಗ ಅಲ್ಲಿ ನೀರು ಎಷ್ಟರ ಮಟ್ಟಿಗೆ ಚೆನ್ನಾಗಿದೆ, ಎಷ್ಟರ ಮಟ್ಟಿಗೆ ಗುಣಮಟ್ಟತೆಯನ್ನು ಕಾಪಾಡಿಕೊಂಡಿದೆ, ಮತ್ತು ಅಲ್ಲಿ ಆ ನೀರನ್ನ ಶುದ್ಧ ಮಾಡಬೇಕು ಅನ್ನೋದಾಗ ಶುದ್ಧ ಮಾಡಬೇಕು ಅಂತಂದಾಗ ಅಲ್ಲಿ ರಾಸಾಯನಿಕಗಳು ಬಳಸ್ತಾರೆ. ಯಾವುದ್ಯಾವುದು? ಫ್ಲೋರೈಡು, ಆರ್ಸೆನಿಕ್ಕು, ನೈಟ್ರೇಟು, ಐರನ್ನು, pH ಕ್ಲೋರೈಡ್. ಸೊ ಈ ರೀತಿಯ ಒಂದು ರಾಸಾಯನಿಕಗಳನ್ನು ಬಳಸಿ ಆ ನೀರನ್ನ ಶುದ್ಧಪಡಿಸಲಾಗ್ತದೆ. ನಂತರ ಈ ಗುಣಮಟ್ಟ ಪರೀಕ್ಷೆಗಳು ಮೊದಲು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಆಗ್ತದೆ. ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಯಾರ ಒಂದು ನೆರವಿನೊಂದಿಗೆ ಅನ್ನೋದಾದರೆ ನೀರು ಮತ್ತು ನೈರ್ಮಲ್ಯ ಸಮಿತಿ ಈ ಒಂದು ಲ್ಯಾಬ್ ರಿಪೋರ್ಟ್ ಮೂಲಕವಾಗಿ ಏನು ನೀರಿನ ಗುಣಮಟ್ಟತೆ ಚೆನ್ನಾಗಿದೆಯಾ ಇಲ್ವಾ, ಎಷ್ಟರ ಮಟ್ಟಿಗೆ ಕೆಮಿಕಲ್ ಬಳಸಿದ್ದಾರೆ, ಎಷ್ಟರ ಮಟ್ಟಿಗೆ ನಾನೀಗ ಹೇಳಿದಂಥ ರಾಸಾಯನಿಕಗಳು ಹಾಕಿದ್ದಾರೆ, ಇವುಗಳನ್ನು ಎಷ್ಟರ ಮಟ್ಟಿಗೆ ಹಾಕಿದ್ದಾರೆ ಅನ್ನೋದ್ರ ಲಿಸ್ಟನ್ನು ಹಾಕಿ ಒಂದು ಲ್ಯಾಬ್ ರಿಪೋರ್ಟನ್ನು ಕೊಡ್ತಾರೆ. ಆಮೇಲೆ ಈ ನೀರು ಕುಡಿಯೋದಕ್ಕೆ ಯೋಗ್ಯ ಅನ್ನುವಂಥ ಸರ್ಟಿಫೈಡ್ ಮಾಡ್ತಾರೆ. ಆದರೆ ಇಲ್ಲಿ ಯಾವುದೂ ಕೂಡ ಈ ಕೆಲಸಗಳಾಗಿಲ್ಲ. ನಂತರದಲ್ಲಿ ಇಲ್ಲೂ ಕೂಡ ಒಂದು ಲ್ಯಾಬ್ ರಿಪೋರ್ಟ್ ಕರೆಕ್ಟಾಗಿ ಬರಲಿಲ್ಲ ಅಂತ ಅನ್ನೋದಾದರೆ ಅನುಮಾನ ಇತ್ತು ಅನ್ನೋದಾದರೆ ನೆಕ್ಸ್ಟ್ ಜಿಲ್ಲಾ ಮಟ್ಟ ತಾಲೂಕು ಮಟ್ಟದ ಲ್ಯಾಬ್ ರಿಪೋರ್ಟ್ಗಳಿಗೆ ತೊಗೊಂಡೋಗ್ತಾರೆ. ಅಲ್ಲಿ ರಾಸಾಯನಿಕ ಅಂಶ ನಿಗದಿ ಮಟ್ಟಕ್ಕಿಂತ ಹೆಚ್ಚಾಗಿದೆಯಾ, ಕಡಿಮೆ ಇದೆಯಾ, ಈ ಎಲ್ಲ ವಿಚಾರಗಳನ್ನು ನೋಡ್ತಾರೆ. ಅಲ್ಲಿ ನೋಡಿ ಅಲ್ಲೂ ಕೂಡ ಸರಿಯಾಗಿಲ್ಲ, ಸರಿಯಾಗಿದೆ ಅನ್ನುವಂಥ ಕುರಿತಾಗಿ ಒಂದು ಸರ್ಟಿಫೈಡನ್ನು ಮಾಡ್ತಾರೆ. ಆ ನಂತರದಲ್ಲಿ ಮಾತ್ರ ಈ ಆರ್ ಒ ಘಟಕಗಳಲ್ಲಿ ನೀರನ್ನು ಕುಡಿಯುವುದಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದು. ಸೊ ಇದು ನಾನೇನು ಹೇಳಿದ್ದು, ಇದು ಇಲಾಖೆ ಹೊರಡಿಸ್ತಕ್ಕಂಥ ಆದೇಶದ ಪ್ರತಿ. ಸೊ ಇಲಾಖೆ ಇದೇ ಆಧಾರದ ಮೇಲೆ, ಇದೇ ಒಂದು ನಿಯಮಗಳಿಗೆ ಆಧಾರದ ಮೇಲೆ ಆರ್ ಒ ಘಟಕಗಳನ್ನು ನಡೆಸಬೇಕು. ಆದರೆ ಇದುವರೆಗೂ ಕೂಡ ಈ ಒಂದು ಏನು ನಿಯಮಗಳಿದೆ ಆರಂಭದಲ್ಲಿ ನಡೀತು, ಆರಂಭದಲ್ಲಿ ಫಾಲೋ ಮಾಡಿದರು. ಆದರೆ ಪ್ರತಿ 15 ದಿನಕ್ಕೊಮ್ಮೆ ಮಾಡಬೇಕಲ್ಲ, ಏಜೆನ್ಸಿಯವರಿಗೆ ಕಷ್ಟ ಆಯಿತು ಅಥವಾ ಸರ್ಕಾರಕ್ಕೆ ಕಷ್ಟ ಆಯಿತು ಅಥವಾ ಅಧಿಕಾರಿಗಳಿಗೆ ಕಷ್ಟ ಆಯಿತು ಗೊತ್ತಿಲ್ಲ. ಆ ಒಂದು ಈ ಒಂದು ನಿಯಮ ಏನಿದೆ ಅದು ಅಲ್ಲಿಗೆ ಬ್ರೇಕ್ ಆಗಿದೆ, ಅದನ್ನು ಯಾರೂ ಕೂಡ ನಿರ್ವಹಣೆ ಮಾಡ್ತಾ ಇಲ್ಲ, ಮೇಂಟೈನ್ ಮಾಡ್ತಾ ಇಲ್ಲ. ಈ ಒಂದು ಯೋಜನೆ ಶುರುವಾದ ಹಂತದಲ್ಲಿ ಎಲ್ಲಾ ರೀತಿಯಲ್ಲೂ ಸರಿಯಾಗಿ ಹೋಗ್ತಾ ಇತ್ತು, ಆದರೆ ಈ ಒಂದು ಮೇಂಟೈನ್ ಮಾಡೋದೇ ಕಷ್ಟ ಆಗ್ಬಿಟ್ಟಿದೆ. ಈ ಒಂದು ಯೋಜನೆ ಸ್ಟಾರ್ಟ್ ಮಾಡಿದಾಗ ಒಂದು ಗುರಿಯನ್ನ ಮುಟ್ಟಬೇಕು ಅನ್ನೋಂತಹ ಗುರಿಯನ್ನ ಇಟ್ಕೊಂಡೆ ಎಲ್ಲರೂ ಕೂಡ ಯೋಜನೆಯನ್ನ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಇಲಾಖೆ ತಪ್ಪೋ ಅಥವಾ ಸರ್ಕಾರದ ತಪ್ಪೋ ಅಥವಾ ಮೇಂಟೈನ್ ಮಾಡೋದಕ್ಕೆ ಯಾರು ಸಿಗ್ತಾ ಇಲ್ವಾ, ಅಥವಾ ಒಂದು ಏನೋ ಒಂದು ಯೋಜನೆ ನಡೀತಾ ಇದೆ ಅಂದ್ರೆ ಅಂಕಿಅಂಶ ಮಾನದಂಡಗಳನ್ನ ಇಟ್ಕೊಂಡು ಶುರುವನ್ನು ಮಾಡಿರ್ತಾರೆ. ಆದ್ರೆ ಇವಾಗ ಸರ್ಕಾರಕ್ಕೆ ಇದನ್ನೇ ಮೇಂಟೈನ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂದ್ರೆ ಇನ್ಯಾರು ಮೇಂಟೈನ್ ಮಾಡ್ಬೇಕಿದ್ದಾನೆ ಅನ್ನೋಂತಹ ಪ್ರಶ್ನೆ ಕೂಡ ಕಾಡುತ್ತೆ. ಅದರ ಜೊತೆಗೆ ನಾವು ಇದ್ರ ಜೊತೆ ಒಂದು ಉದಾಹರಣೆಯನ್ನ ತೆಗೆದುಕೊಳ್ಳೋದಾದ್ರೆ ನೀವು ಹೇಳಿದ್ರಿ ಲ್ಯಾಬ್ ರಿಪೋರ್ಟ್ ಬೇಕಾಗಿರುತ್ತೆ, ಅಥವಾ ಇದರಲ್ಲಿ ಯಾವ ರೀತಿಯ ಒಂದು ಶುದ್ಧ ನೀರನ್ನ ಮಾಡಲಾಗುತ್ತೆ, ಅಥವಾ ಬೋರ್ವೆಲ್ ಅಲ್ಲಿ ನೀರಿನ ಸಮಸ್ಯೆ ಇದೆ, ಏನೆಲ್ಲ ಒಂದಷ್ಟು ಸಮಸ್ಯೆಗಳಿದೆ. ಈ ಒಂದು ನೀರನ್ನ ಜನರು ಕುಡಿದ್ರೆ ಆರೋಗ್ಯದ ಮಟ್ಟ ಯಾವ ರೀತಿ ಇರುತ್ತೆ, ಇದೆಲ್ಲ ಕೂಡ ಮೇನ್ ಆಗುತ್ತೆ ಅಂತ ಹೇಳಿದ್ರೆ ಒಂದು ಉದಾಹರಣೆಯನ್ನ ಹೇಳಿದ್ರೆ, ಇವಾಗ ಮಧುಗಿರಿ ತಾಲೂಕಿನಲ್ಲಿ ಸ್ವಲ್ಪ ದಿನದ ಹಿಂದಷ್ಟೇ ಒಂದು ಕುಡಿಯೋ ನೀರಿನಿಂದ ಒಂದು ಜಾತ್ರಾ ಸಮಯದಲ್ಲಿ ಸಾಕಷ್ಟು ಜನರಿಗೆ ಸಮಸ್ಯೆ ಆಯಿತು. ಹಾಗಾದ್ರೆ ಈ ಸಮಸ್ಯೆ ಆಗಿದ್ದು ಏನಕ್ಕೆ, ಆ ಒಂದು ನೀರಿನಲ್ಲಿ ತಪ್ಪಿದ್ದೇನು ಅಂದ್ರೆ ನಿರ್ವಹಣೆ ಆಗಿರ್ಲಿಲ್ವಾ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಎಸ್, ಈ ತರದ ಉದಾಹರಣೆಗಳು ಸಾಕಷ್ಟು ನಡೆದಿದ್ದು, ಪ್ರಸಂಗಗಳು ಸಾಕಷ್ಟು ನಡೆದಿದ್ದಾವೆ. ತುಮಕೂರಿನಲ್ಲಿ ನೀರಿನ ಮಟ್ಟವನ್ನು ಪರಿಶೀಲಿಸಬೇಕು, ನೀರಿನ ಗುಣಮಟ್ಟತೆಯನ್ನು ಪರಿಶೀಲಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ತುಮಕೂರಿನಲ್ಲಿ 100%-90% ಎಲ್ಲ ಆರ್ ಒ ಘಟಕಗಳು ಚಾಲನೆಯಲ್ಲಿದ್ದಾವೆ. ಹೌದು. ಆದರೆ ಆ ಆರ್ ಒ ಘಟಕಗಳು ಕೇವಲ ಇದ್ದು ಇಲ್ಲದಂತಾಗಿದ್ದಾವ ಅನ್ನುವಂಥದ್ದು. ಅದಕ್ಕೋಸ್ಕರನೇ ಈ ಥರ ಘಟನೆಗಳು ನಡೀಬಾರ್ದು, ಈ ಥರ ಘಟನೆಗಳು ಸಾವು ನೋವುಗಳು ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ ನೀರನ್ನ ಶುದ್ಧ ಮಾಡಬೇಕು, ಅದರ ಗುಣಮಟ್ಟತೆಯನ್ನು ಪರಿಶೀಲನೆ ಮಾಡಬೇಕು, ಎಷ್ಟರ ಮಟ್ಟಿಗೆ ಆ ನೀರು ಕುಡಿಯೋದಕ್ಕೆ, ಯಾಕೆಂದರೆ ಈ ನೀರು ಯಾವುದೋ ಒಂದು ಚಾನಲ್ ಮೂಲಕನೋ ಇನ್ಯಾವುದ್ರ ಮೂಲಕನೋ ಬರೋವಂಥದ್ದಲ್ಲ, ಅಲ್ಲೇ ವಾಟರ್ ಸಪ್ಲೈಯಲ್ಲಿ ಹಾಕಿರ್ತಕ್ಕಂಥ ಬೋರ್ವೆಲ್ನಿಂದ ನೀರು ಬರುತ್ತೆ, ಅದೇ ನೀರು ಜನರಿಗೆ ಕುಡಿಯೋದಕ್ಕೆ ಕೊಡ್ತಾರೆ. ಇನ್ನೂ ಕೂಡ ಆ ನೀರು ಎಷ್ಟು ಕುಡಿಯೋದಕ್ಕೆ ಯೋಗ್ಯ,
ಈ ಎಲ್ಲ ವಿಚಾರ ಕುರಿತಂತೆ ಆರ್ ಓ ಪ್ಲಾಂಟ್ಗಳನ್ನು ಸ್ಥಾಪನೆ ಮಾಡ್ತಾರೆ, ಆದರೆ ಆರ್ ಓ ಪ್ಲಾಂಟ್ಗಳಲ್ಲಿ ಲ್ಯಾಬ್ ರಿಪೋರ್ಟ್ಗಳನ್ನು ಹಾಕ್ತಾ ಇಲ್ಲ. ಮತ್ತು ಆರ್ ಓ ಪ್ಲಾಂಟ್ಗಳಲ್ಲಿ ಬರ್ತಾ ಇರ್ತಕ್ಕಂಥ ಆದಾಯಗಳೇನಿದ್ದಾವೆ ಅದು ಸರಿಯಾಗಿ ಯಾರಿಗೆ ಹೋಗ್ತಾ ಇದೆ, ಆದಾಯ ಎಷ್ಟಾದರೂ ಬರಲಿ ಅದು ಬೇರೆ ವಿಚಾರ, ಆದರೆ ಜನರ ಆರೋಗ್ಯದ ದೃಷ್ಟಿಯಲ್ಲಿ ಇವರು ಎಷ್ಟು ಮಟ್ಟಿಗೆ ಕಾರ್ಯಪ್ರವೃತ್ತರಾಗಿದ್ದಾರೆ, ಅಧಿಕಾರಿಗಳಾಗಿರ್ಬೋದು, ಏಜೆನ್ಸಿಯವರು ಅವ್ರಿಗೆ ಎಷ್ಟು ಇನ್ವೆಸ್ಟ್ ಮಾಡಿರ್ತಾರೆ ಅಷ್ಟು ಸಿಕ್ಕಿದ್ರೆ ಸಾಕು, ಅದಕ್ಕಿಂತ 1% ಜಾಸ್ತಿ ಸಿಕ್ಕಿದ್ರು ಸಾಕು ಅನ್ನುವಂಥ ಮನೋಭಾವ ಅವ್ರದ್ದಾಗಿರ್ತದೆ. ಆದರೆ ಅಲ್ಟಿಮೇಟ್ ಆಗಿ ನಾವೇನು ನೋಡ್ತಿದ್ದೀವಿ, ಜನರಿಗೆ ಆರೋಗ್ಯಕ್ಕೆ ಎಷ್ಟು ಇದು ಕುಡಿಯುವುದಕ್ಕೆ ಯೋಗ್ಯ, ಈ ಒಂದು ವಿಚಾರವನ್ನು ಗಮನದಲ್ಲಿಟ್ಕೊಂಡಂಥ ಸಂದರ್ಭದಲ್ಲಿ ಆರ್ ಓ ಪ್ಲಾಂಟ್ಗಳಲ್ಲಿ ನಿರ್ವಹಣೆ ತುಂಬ ಕಡಿಮೆಯಾಗಿದೆ. ಆರ್ ಓ ಪ್ಲಾಂಟ್ ಏನು ನೀರು ಕೊಟ್ಟರೆ ಸಾಕು, ನೀರು ಬಿಟ್ಟರೆ ಸಾಕು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಆದರೆ ಇದು ಬದಲಾಗಬೇಕು ಸಂಪೂರ್ಣವಾಗಿ. ಇದು ಯಾರಾದರೂ ಒಬ್ಬ ಅಧಿಕಾರಿಗಳ ಕೈಗೆ ಅಥವಾ ಯಾರಾದರೂ ಒಬ್ಬರಿಗೆ ಇದನ್ನು ವಹಿಸಿದಂಥ ಸಂದರ್ಭದಲ್ಲಿ ಅವರು ಇದನ್ನು ಸರಿಯಾಗಿ ನಡೆಸ್ಕೊಂಡು ಹೋಗ್ತಾರೆ, ಅಂದರೆ ಇಲಾಖಾ ಮಟ್ಟದಲ್ಲಿ ನಡೆಸ್ಕೊಂಡು ಹೋಗ್ತಾರೆ. ಎಲ್ಲಿವರೆಗೂ ಈ ಖಾಸಗಿತನ, ಖಾಸಗಿಯವರ ಹಿಡಿತ, ಖಾಸಗಿಯವರ ಒಂದು ನಡೆಸ್ಕೊಂಡು ಹೋಗುವಿಕೆಯವರೆಗೂ ಇರುತ್ತೋ ಅದು ಅಲ್ಲಿವರೆಗೂ ಮಾತ್ರ, ಅಂದರೆ ಅವರಿಗೆ ಲಾಭ ಆಗೋವರೆಗೂ ಮಾತ್ರ, ಅವರ ಒಂದು ಅವಧಿ ಮುಗಿಯೋವರೆಗೂ ಮಾತ್ರ ಆಗಿರ್ತದೆ. ಅಲ್ಲಿ ಅವು ಮುಗಿದ ಮೇಲೆ ಅದನ್ನು ಮೇಂಟೈನ್ ಮಾಡೋದಕ್ಕಾಗಲಿ, ಅದರ ನಿರ್ವಹಣೆ ಮಾಡೋದಕ್ಕಾಗಲಿ, ಅದರ ಏನಾದರೂ ಪಾರ್ಟ್ಸ್ ಹೋಗಿತ್ತು ಅಂದರೆ ಮಿಷಿನ್ಗಳು ಕೆಟ್ಟೋಗಿತ್ತು ಅಂದರೆ ಅದನ್ನು ಹಾಕೋದಕ್ಕೂ ಅವ್ರು ಮುಂದೆ ಬರೋದಿಲ್ಲ. ನಮ್ದೆಷ್ಟಿದೆ ಅಷ್ಟು ನೋಡ್ಕೊಂಡು ಹೋಗ್ತೀವಿ ಅನ್ನೋಂಥ ಮಾತುಗಳು. ಆದರೆ ಸರ್ಕಾರ ಮಟ್ಟದಲ್ಲಾದರೆ ಇದನ್ನು ಇಲಾಖೆ ಅಧಿಕಾರಿಗಳು ಗಮನಕ್ಕೆ ತರ್ತಾರೆ, ಇದು ಹೋಗಿದೆ ಅಂತ ಹೇಳ್ಬಿಟ್ಟು ತರಿಸಿ ಹಾಕುವಂಥ ಪ್ರಯತ್ನ ಮಾಡ್ತಾರೆ. ಹಾಗಾಗಿ ಏನು ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಒಂದು ಆದೇಶ ಮಾಡಿದಾರಲ್ಲ, ಆದೇಶ ಕಟ್ಟುನಿಟ್ಟಾಗಿ ಎಲ್ಲ ಇಲಾಖೆಗಳಲ್ಲೂ ಪಾಲಿಸ್ಬೇಕು, ಕಟ್ಟುನಿಟ್ಟಾಗಿ ಈ ಒಂದು ಆದೇಶ ಎಲ್ಲ ಒಂದು PDOಗಳು ಪಾಲಿಸಬೇಕಾಗುತ್ತೆ. ಮತ್ತು ಈ ಕುರಿತಂತೆ ಒಂದು ಆದೇಶ ಹೊರಡಿಸ್ಬೇಕು. ಇದು ಇವತ್ತಿನಿಂದಾಗಿ ಅಥವಾ ಇನ್ನು ಮುಂದೆಯಿಂದಾಗಿ ಎಲ್ಲ ಆರ್ ಓ ಘಟಕಗಳನ್ನು PDOಗಳೇ ನಿರ್ವಹಣೆ ಮಾಡಬೇಕು, ಏನೇ ಖರ್ಚು ವೆಚ್ಚ ಇದ್ದರೂ ಅವರೇ ಇದು ನಿರ್ವಹಣೆ ಮಾಡಬೇಕು ಅನ್ನುವಂಥ ಮಾತುಗಳನ್ನು ಆದೇಶ ಹೊರಡಿಸಿದ್ರೆ ಆಗ ಮಾತ್ರ ಆರ್ ಓ ಘಟಕಗಳಿಗೆ ಏನು ಇನ್ವೆಸ್ಟ್ ಮಾಡಿದ್ದಾರೆ ದುಡ್ಡು ಸಾರ್ವಜನಿಕರಿಂದ, ಆ ತೆರಿಗೆ ಹಣಕ್ಕೆ ಒಂದು ಸೂಕ್ತ ನ್ಯಾಯವನ್ನು ಒದಗಿಸಿಕೊಟ್ಟಂತಾಗ್ತದೆ. ಇಲ್ಲವಾದಲ್ಲಿ ಅದು ಹಾಗೇ ಇರುತ್ತೆ, ಕೇವಲ ನೀರು ಬಿಡ್ತಾರೆ, ನೀರು ಬಿಡ್ತಾರೆ, ಹೋಗ್ತಾರೆ ಅಷ್ಟೇ. ಶುದ್ಧ ನೀರೂ ಇಲ್ಲ, ಶುದ್ಧವಾದಂಥ ಒಂದು ವಾತಾವರಣವೂ ಕೂಡ ನಿರ್ಮಾಣ ಮಾಡೋದಿಲ್ಲ, ಕೇವಲ ಆದಾಯ ಮಾತ್ರ 2-2 ರೂಪಾಯಿ ಆದಾಯ ಮಾಡ್ಕೊಂಡು ಹೋಗ್ತಾರೆ. ಎಲ್ಲಿವರೆಗೂ ಇವರು ನಿರ್ವಹಣೆ ಮಾಡೋದಕ್ಕೆ ಮುಂದೆ ಬರೋದಿಲ್ಲ ಅಲ್ಲಿವರೆಗೂ ಇದು ಜನರಿಗೆ ಒಂದು ಇದ್ದು ಇಲ್ಲದಂತೆ ಮರೀಚಿಕೆಯಾದಂಥ ರೀತಿಯಲ್ಲಿ ಇರ್ತಕ್ಕಂಥದ್ದು. ನಮ್ಮೆಲ್ಲ ಜನತೆಗೆ ಒಂದು ಆರ್ ಓ ಘಟಕಗಳ ಅನಿವಾರ್ಯತೆ ಇದೆ, ಬೇಕು ಆರ್ ಓ ಘಟಕಗಳು, ಇಲ್ಲ ನಲ್ಲಿ ನೀರನ್ನ ಕುಡಿಯೋದಕ್ಕೆ ಜನರು ಕೂಡ ರೆಡಿ ಇಲ್ಲ. ಯಾಕಂದ್ರೆ ನಾವು ಆರೋಗ್ಯದ ಮೇಲೆ ಹದಗೆಟ್ಬಿಡುತ್ತೆ ಆರೋಗ್ಯ, ಇಲ್ಲ ನಲ್ಲಿ ನೀರನ್ನ ಕುಡಿದ್ರೆ ಅಂತ ಜನರು ಕೂಡ ಬುದ್ಧಿವಂತರಾಗ್ಬಿಟ್ಟಿದ್ದಾರೆ. ಆದರೆ ಈ ಒಂದು ಆರ್ ಓ ಘಟಕಗಳು ನಿಂತಿದ್ರು ಕೂಡ ಜನರು, ಸ್ವಲ್ಪ ಜನರು ಅಲ್ಪ ಮಟ್ಟಕ್ಕೆ ಒಂದು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಕೆಲವರು ನನಗೆ ಸಂಬಂಧಪಟ್ಟಿಲ್ಲ ಅನ್ನೋ ಅಧಿಕಾರಿಗಳ ರೀತಿನೇ ಸಾರ್ವಜನಿಕರು ಕೂಡ ವರ್ತಿಸ್ತಿದ್ದಾರೆ. ನೀವು ಹೇಳಿದ ಹಾಗೆ ಒಂದು ಅಧಿಕಾರಿಗಳಿಗೆ ಈ ಒಂದು ಜವಾಬ್ದಾರಿಯನ್ನ ವಹಿಸಿದ್ರೆ, ಯಾವೊಂದು ಅಧಿಕಾರಿಗೆ ಈ ಒಂದು ಸಂಬಂಧಪಟ್ಟ ಅಧಿಕಾರಿ ಇದನ್ನ ನಿರ್ವಹಣೆಯನ್ನು ಮಾಡಬೇಕು, ಅದ್ರ ಖರ್ಚು ವೆಚ್ಚ ಏನೇ ಬಂದರೂ ಅದರಲ್ಲಿ ಏನೇ ಒಂದು ತೊಂದರೆ ಆದರೂ ಕೂಡ ಸರ್ಕಾರಕ್ಕೆ ತಿಳಿಸುವಂತ ಕೆಲಸವನ್ನ ಮಾಡಬೇಕು, ಅಥವಾ ತಿಳಿಸೋದ ಇಷ್ಟು ದಿನದಲ್ಲಿ ನೀವು ತಿಳಿಸಿಲ್ಲ ಅಂತ ಅಂದ್ರೆ ಅವೆಲ್ಲ ಜವಾಬ್ದಾರಿ ನಿಮ್ಮ ಮೇಲೆ ಆಗುತ್ತೆ ಅಂತ ಕಟ್ಟುನಿಟ್ಟಿನ ಒಂದು ಎಚ್ಚರಿಕೆಯನ್ನ ಕೊಟ್ರೆ ಅಲ್ಲೂ ಕೂಡ ಅಧಿಕಾರಿಗಳು ಅಲರ್ಟ್ ಆಗ್ತಾರೆ. ಒಂದು ರೀತಿ ಜನರಿಗೂ ಕೂಡ ಒಂದು ಆರೋಗ್ಯಕ್ಕೆ ಯಾವುದೇ ರೀತಿ ಸಮಸ್ಯೆ ಬರೋದಿಲ್ಲ, ಜನರಿಗೂ ಕೂಡ ಒಂದು ಶುದ್ಧ ಕುಡಿಯುವ ನೀರು ಕೂಡ ತಲುಪುತ್ತೆ. ಅದೇ ರೀತಿ ಅಧಿಕಾರಿಗಳು ಕೂಡ ಎಚ್ಚೆತ್ಕೊಂಡು ತನ್ನ ಕೆಲಸ ಏನಿದೆ ಆ ಒಂದು ಕೆಲಸ ಕೂಡ ನಿರ್ವಹಿಸ್ತಾ ಹೋಗ್ತಾರೆ. ಇದ್ರ ಬಗ್ಗೆ ಹೇಳೋದಾದ್ರೆ ಮತ್ತೆ ಅನಿವಾರ್ಯತೆ ಇದೆ ಆರ್ ಓ ಘಟಕಗಳು ನಿರ್ವಹಣೆಗೆ ಯಾಕೆ ಯಾರು ಮುಂದೆ ಬರ್ತಾ ಇಲ್ಲ, ಏನಾದ್ರೂ ಕಾರಣಗಳು ಗೊತ್ತಿದೆಯಾ ನಿಮ್ಮ ಪ್ರಕಾರ ತಿಳಿಸೋದಾದ್ರೆ? ಆಗ್ಲೇ ಹೇಳಿದೆ, ನಿರ್ವಹಣೆಗೆ ಯಾಕೆ ಮುಂದೆ ಬರ್ತಾ ಇಲ್ಲ, ಏಜೆನ್ಸಿಗಳಿಗೆ ಕೊಟ್ಬಿಟ್ಟಿದ್ದಾರೆ. ಏಜೆನ್ಸಿಯವರು ಏನು ಮಾಡ್ತಿದ್ದಾರೆ, ತಮ್ಮ ಅವಧಿ 1 ವರ್ಷನೋ 2 ವರ್ಷನೋ ಇಷ್ಟು ವರ್ಷಗಳಿಗೆ ಅಂತ ಏಜೆನ್ಸಿಯವರು ಕಾಂಟ್ರಾಕ್ಟ್ ಹಾಕ್ಕೊಂಡು ಅಲ್ಲಿವರೆಗೂ ಮಾತ್ರ ಅದನ್ನು ಮಾಡ್ಕೊಂಡು ಹೋಗಿದ್ದಾರೆ. ಮತ್ತು ಏಜೆನ್ಸಿಯವರು ಈ ಕೊಟ್ಟು ಕೈ ತೊಳ್ಕೊಂಡಿದ್ದೀವಿ ಅಂತ ಅಂದ್ಬಿಟ್ಟು ಇಲಾಖೆಯವರು ಸುಮ್ಮನಾಗಿರೋದ್ರಿಂದ ಶುದ್ಧ ಕುಡಿಯುವ ನೀರು ಅನ್ನೋ ಕಾನ್ಸೆಪ್ಟ್ ಏನಿದೆ ಅದು ಅಲ್ಲೇ ಇದೆ, ಕೇವಲ ಕುಡಿಯೋ ನೀರು ಅಷ್ಟೇ ಇದೆ, ಶುದ್ಧ ಕುಡಿಯೋ ನೀರು ಕಾನ್ಸೆಪ್ಟ್ ಅಲ್ಲೇ ಇದೆ. ಆ ಕಾರಣಕ್ಕೋಸ್ಕರ ಅಧಿಕಾರಿಗಳು ಏಜೆನ್ಸಿಯವರಿಗೆ ಕೊಟ್ಟರು ಕೂಡ ಅಧಿಕಾರಿಗಳು ಪ್ರತಿದಿನ ಪ್ರತಿ ಸಲ ಇದನ್ನು ಮಾನಿಟರ್ ಮಾಡಬೇಕು. ಅಧಿಕಾರಿಗಳು ನಮಗೆ ರಿಪೋರ್ಟ್ ಕೊಡಿ ಅಂತ ಕೇಳಬೇಕು, ಯಾರೂ ಕೇಳಿಲ್ಲ ಅಂತ ಅಂದಾಗ ಏಜೆನ್ಸಿಯವರು ಕೂಡ ಇದ್ರ ಕಡೆ ಗಮನ ಕೊಡೋದಿಲ್ಲ. ಹಾಗಾಗಿ ಇನ್ನಾದರೂ ಕೂಡ ಸಾಮಾಜಿಕ ಕಳಕಳಿ ಹೊಂದಿರತಕ್ಕಂಥ ಅಧಿಕಾರಿಗಳಾಗಿರ್ಬೋದು, ಸರ್ಕಾರ ಆಗಿರ್ಬೋದು, ಈ ಒಂದು ಆರ್ ಓ ಘಟಕಕ್ಕೆ ಅವರು ಮನೆ ದುಡ್ಡೆಲ್ಲ ಇನ್ವೆಸ್ಟ್ ಮಾಡಿರೋದು ಸಾರ್ವಜನಿಕರ ತೆರಿಗೆ ಹಣ, ಸುಮಾರು 5-6 ಲಕ್ಷ ರೂಪಾಯಿ ಖರ್ಚು ಮಾಡಿ 10 ಲಕ್ಷ ರೂಪಾಯಿ ಖರ್ಚು ಮಾಡಿಬಿಟ್ಟು ಈ ಒಂದು ಆರ್ ಓ ಘಟಕ ನಿರ್ವಹಣೆ ಆರ್ ಓ ಘಟಕನ ಹಾಕ್ಬಿಟ್ಟು ಅದು ನಿರ್ವಹಣೆ ಮಾಡದೇ ಇದ್ದಾಗ ಅನ್ಯಾಯ ಆಗೋದು ನಿಜಕ್ಕೂ ಸಾರ್ವಜನಿಕರಿಗೆ, ಆ ಗ್ರಾಮದ ಗ್ರಾಮಸ್ಥರಿಗೆ. ಹಾಗಾಗಿ ಕೂಡಲೇ ಏನು ಜಿಲ್ಲಾ ಪಂಚಾಯತಿ CEO ಅವರು ಏನಿದ್ದಾರೆ ತಕ್ಷಣ ಕಾರ್ಯಪ್ರವೃತ್ತರಾಗಬೇಕು, ಈ ಆರ್ ಓ ಘಟಕಗಳನ್ನು ಎಲ್ಲ PDOಗಳಿಗೆ ಹಸ್ತಾಂತರಿಸಬೇಕು, ಆದೇಶ ಹೊರಡಿಸಬೇಕು. ಆಗ ಮಾತ್ರ ಇದು ಬೇಗ ಕಾರ್ಯಪ್ರವೃತ್ತರಾಗ್ತಾರೆ, ಆರ್ ಓ ಘಟಕಗಳು ಕೆಲಸ ಮಾಡ್ತವೆ, ಜನರಿಗೆ ಕುಡಿಯುವ ನೀರು ಪೂರೈಕೆ ಆಗುತ್ತೆ,
ಮದುಗಿರಲಾದಂಥ ಘಟನೆ ಕೊಡು ನಿಜಕ್ಕೂ ಕೂಡ ವಿಷಾದನೀಯ, ಮದುಗಿರಲಾದಂಥ ಘಟನೆ ನಿಜಕ್ಕೂ ದುಃಖ ತರ್ತದೆ. ಆ ಥರದ ಘಟನೆಗಳು ತುಮಕೂರಿನಲ್ಲಿ ಮತ್ತೆ ಮರುಕಳಿಸಬಾರ್ದು ಅನ್ನುವಂಥ ಒಂದು ಕಾಳಜಿ ಹೊಂದಿರೋದಾದರೆ, ಎಲ್ಲರೂ ಕಾಳಜಿ ಹೊಂದಿದ್ದಾರೆ, ಆ ಥರ ಘಟನೆ ಆಗಬಾರ್ದು. ನಮ್ಮ ಅಪ್ಪ ಅಮ್ಮ ತಂದೆ ತಾಯಿ ನಮ್ಮ ಸಂಬಂಧಿಕರು ಯಾರೋ ಇರ್ಬೋದು, ಇದ್ದಿದ್ರೆ ಏನಾಗ್ತಿತ್ತು, ಈ ಥರ ಒಂದು ಭಾವನಾತ್ಮಕವಾಗಿ ಮಾತನಾಡೋದಾದರೆ, ಆ ಥರ ಭಾವನಾತ್ಮಕ ಮನಸ್ಥಿತಿ ಅಧಿಕಾರಿಗಳಿಗಿರೋದಾದರೆ, ಖಂಡಿತವಾಗಲೂ ಈ ಒಂದು ಆರ್ವೋ ಘಟಕಗಳ ಕುರಿತಾಗಿ ಎಚ್ಚರಿಕೆ ವಹಿಸಬೇಕು. ಆರ್ವೋ ಘಟಕಗಳನ್ನು ಸಂಪೂರ್ಣವಾಗಿ ಹಿಡಿತಕ್ಕೆ ತೆಗೆದುಕೊಳ್ಬೇಕು. ಏಜೆನ್ಸಿಗಳು ಅಲ್ಲಿ ಏಜೆನ್ಸಿಗೆ ಕೊಡೋದು ಅಥವಾ ಇನ್ಯಾರಿಗೂ ಕೊಡೋದು ಅಲ್ಲ, ಹಿಡಿತಕ್ಕೆ ತೆಗೆದುಕೊಳ್ಬೇಕು. ಅಲ್ಲಿನ ವಾಟರ್ಮ್ಯಾನ್ಗಳಿಗೆ ಇದರ ನಿರ್ವಹಣೆ ಕೊಡಬೇಕು. ಮತ್ತು ಪ್ರತಿ 15 ದಿನಕ್ಕೊಂದ್ಸಲ PDO ಆರ್ವೋ ಘಟಕಗಳ ಪರಿಶೀಲನೆ ಮಾಡಬೇಕು. ಹಾಗೆ ಮಾಡಿದಾಗ ಮಾತ್ರ ಅವು ಯಾವ ಥರ ಕೆಲಸ ಮಾಡ್ತಿದ್ದಾವೆ, ಜನರಿಗೆ ಕುಡಿಯೋ ನೀರು, ಶುದ್ಧ ಕುಡಿಯೋ ನೀರು ಒದಗಿಸಲಾಗ್ತಿದೆಯಾ ಇಲ್ವಾ ಅನ್ನುವ ಕುರಿತಾಗಿ ಅವ್ರಿಗೆ ಖಚಿತಪಡಿಸ್ಕೊಂಡು ನಂತರದಲ್ಲಿ ಮುಂದಿನ ಕೆಲಸ ಮಾಡಬೇಕಾಗಿದೆ. ರಮ್ಯ, ಎಸ್, ಇಷ್ಟೆಲ್ಲ ಚರ್ಚೆಯನ್ನ ಮಾಡಿದ್ವಿ. ಒಂದು ಆರ್ವೋ ಘಟಕಗಳು ಇದ್ರೂ ಕೂಡ ಇದ್ದರೂ ಇಲ್ಲದಂತಾಗುತ್ತೆ. ಒಂದು ಸರ್ಕಾರ ಒಂದು ಏಜೆನ್ಸಿಗಳ ಬೊಕ್ಕಸಕ್ಕೆ ನೀಡಿ ಎಲ್ಲೋ ಒಂದ್ ಕಡೆ ಅದರ ಜವಾಬ್ದಾರಿಯನ್ನ ಕಳ್ಕೊತಾ ಇದೆಯಾ? ಒಂದು ಏಜೆನ್ಸಿಗಳ ಬೊಕ್ಕಸಕ್ಕೆ ನೀಡ್ತಿರೋ ಕಾರಣ ಅದರಿಂದ ಲಾಭಗಳೆಷ್ಟು ನಷ್ಟಗಳೆಷ್ಟು ಜನರಿಗೆ ಕೂಡ ಗೊತ್ತಿದೆ. ಯಾರು ಕೂಡ ಇವಾಗ ಅವಿದ್ಯಾವಂತರು ಇಲ್ಲ, ಎಲ್ಲ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ಇವಾಗ. ಇದನ್ನ ಕೂಡ ಗಮನದಲ್ಲಿ ಇಟ್ಟುಕೊಂಡು ಸಂಬಂಧಪಟ್ಟ ಇಲಾಖೆಯವರು ಇಂದಿನಿಂದೇ ಕೂಡ ಆರ್ವೋ ಘಟಕಗಳ ಸ್ಥಾಪನೆ ಆದರೆ ಮಾತ್ರ ಸಾಲದು. ಒಂದು ಸರ್ಕಾರದಿಂದ ಯಾವುದೇ ಒಂದು ಯೋಜನೆ ಯಾವ ರೀತಿ ಒಂದು ಗುರಿಯನ್ನು ಇಟ್ಕೊಂಡು ಸ್ಟಾರ್ಟ್ ಆಗುತ್ತೆ ಅದೇ ರೀತಿ ಗುರಿಯನ್ನು ಮುಟ್ಟುವಂಥ ಕೆಲಸ ಆಗಬೇಕು. ಒಂದಷ್ಟು ಆರ್ವೋ ಘಟಕಗಳು ಇದ್ದರೂ ಕೂಡ ಸ್ಥಗಿತ ಆಗೋದ್ರಿಂದ ಎಷ್ಟೆಲ್ಲ ನಷ್ಟಗಳಾಗ್ತಾ ಇದೆ ಅನ್ನೋದನ್ನ ಯೋಚನೆ ಮಾಡಬೇಕು. ಗ್ರಾಮೀಣ ಭಾಗದ ಜನತೆಗೆ ಇದರಿಂದ ಎಷ್ಟೆಲ್ಲ ಉಪಯೋಗ ಇದೆ, ಬರೀ ಕೇವಲ ಗ್ರಾಮೀಣ ಭಾಗದ ಜನತೆಗೆ ಅಲ್ಲ, ಸರ್ಕಾರದಿಂದ ಕೋಟ್ಯಾಂತರ ರೂಪಾಯಿ ಇದಕ್ಕೆ ಇನ್ವೆಸ್ಟನ್ನು ಮಾಡಿರ್ತಾರೆ. ಆದ ಕಾರಣ ಒಂದು ಅದು ಜನರ ತೆರಿಗೆ ಹಣದಿಂದನೇ ಈ ಒಂದು ಇನ್ವೆಸ್ಟ್ಮೆಂಟನ್ನು ಮಾಡಲಾಗಿರುತ್ತೆ. ಆದ್ರಿಂದ ಒಂದು ಗಮನದಲ್ಲಿ ಇಟ್ಕೊಂಡು ಆರ್ವೋ ಘಟಕಗಳ ಸ್ಥಾಪನೆ ಏನಾಗಿದೆ ಅದರ ನಿರ್ವಹಣೆ ಕೂಡ ಸೇಮ್ ಅದೇ ರೀತಿ ಕೂಡ ಮುಂದುವರ್ಕೊಂಡು ಹೋಗ್ಬೇಕು ಅಂತ ಎಲ್ಲರ ಜನರ ಹಾಗೂ ವಿದ್ಯಾವಂತರ ಒಂದು ಅಭಿಲಾಷೆ ಆಗಿರುವಂಥದ್ದು. ಇನ್ನಾದರೂ ಕೂಡ ಎಚ್ಚೆತ್ತುಕೊಂಡು ಅಧಿಕಾರಿಗಳು ಆರ್ವೋ ಘಟಕಗಳ ಸ್ಥಾಪನೆ ಹಾಗೂ ನಿರ್ವಹಣೆಯನ್ನು ಮಾಡಬೇಕು ಅಂತ ಅಂದ್ಬಿಟ್ಟು ನಾವು ಈ ಮೂಲಕ ಕೇಳ್ಕೊತಾ ಇದ್ದೀವಿ. ಈ ಒಂದು ಚರ್ಚೆಯಲ್ಲಿ ನಮ್ಮ ಜೊತೆ ಭಾಗಿಯಾಗಿದ್ದಂತಹ ಸಹೋದ್ಯೋಗಿ ಪ್ರವೀಣ್ ಕುಮಾರ್, ಧನ್ಯವಾದಗಳು. ಥ್ಯಾಂಕ್ ಯು. ಇದಾಗಿತ್ತು ಅಮೋಗ ಸ್ಪೆಷಲ್ ರಿಪೋರ್ಟ್. ಮತ್ತೊಂದು ರಿಪೋರ್ಟ್ ಒಂದಿಗೆ ಸಿಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಮೋಗ್ TV, ಎಂದೆಂದಿಗೂ ನಿಮ್ಮೊಂದಿಗೆ.